ಮಾಡಿದಂತಹ ಸಂದರ್ಭದಲ್ಲಿ ಜೆಸಿಬಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿ. ಒತ್ತುವರಿ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು, ಆ ಸಂದರ್ಭದಲ್ಲಿ ಒತ್ತುವರಿ ತೆರವು ಮಾಡ್ತಾ ಇದ್ದಂತಹ ಜೆಸಿಬಿಗೆ ಬೆಂಕಿ ಹಚ್ಚಲಾಗಿದೆ ಕಿಡಿಗೇಡಿಗಳಿಂದ. ಸೋಲದೇವನಹಳ್ಳಿ ಬಳಿಯ ಶಿವಕೋಟೆ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಸರ್ಕಾರಿ ರಸ್ತೆ ಒತ್ತುವರಿಯನ್ನ ಮಾಡೋದಕ್ಕೆ ಅಧಿಕಾರಿಗಳು ತೆರಳಿದ್ರು. ಆರ್ಐ ರವಿಕುಮಾರ್ ನೇತೃತ್ವದಲ್ಲಿ ರಸ್ತೆ ತೆರವು ಕಾರ್ಯಾಚರಣೆ ಆಗ್ತಾ ಇತ್ತು. ಶಿವಕೋಟೆ ಗ್ರಾಮದ ಸರ್ವೆ ನಂಬರ್ 10/7 ಮತ್ತು 8 ತೆರವು ಕಾರ್ಯ ಆಗ್ತಾ ಇತ್ತು. ಈ ವೇಳೆ ಅಧಿಕಾರಿಗಳ ವಿರುದ್ಧ ಒತ್ತುವರಿದಾರರು ಗಲಾಟೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಜೆಸಿಬಿಗೆ ಬೆಂಕಿ ಇಟ್ಟಿದ್ದಾರೆ ಒತ್ತುವರಿದಾರರು. ಪೊಲೀಸರ ಸಮ್ಮುಖದಲ್ಲೇ ತೆರವು ಕಾರ್ಯ ಆಗ್ತಾ ಇತ್ತು. ಅಧಿಕಾರಿಗಳು ತೆರವು ಕಾರ್ಯವನ್ನ ನಡೆಸ್ತಾ ಇದ್ರು. ಹೀಗಾಗಿ ಅಲ್ಲಿ ಬೆಂಕಿ ಹಚ್ಚಿದಂತಹ ಕಿಡಿಗೇಡಿಗಳನ್ನ ಒತ್ತುವರಿದಾರರನ್ನ ವಶಕ್ಕೆ ಪಡೆದಿದ್ದಾರೆ ಸೋಲದೇವನಹಳ್ಳಿಯ ಪೊಲೀಸರು. ನೋಡ್ತಾ ಇದ್ದೀರಾ, ಒತ್ತುವರಿ ಮಾಡಿದಂತಹ ಜಾಗವನ್ನ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾ ಇದ್ರು, ಅಂದ್ರೆ ತೆರವು ಮಾಡ್ತಾ ಇದ್ರು ಆ ಜಾಗವನ್ನ. ಆ ಸಂದರ್ಭದಲ್ಲಿ ಒತ್ತುವರಿದಾರರು ಜೆಸಿಬಿಗೆ ಬೆಂಕಿ ಹಚ್ಚಿದ್ದಾರೆ. ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲೇ ಒತ್ತುವರಿ ಜಾಗವನ್ನ ತೆರವು ಮಾಡ್ತಾ ಇದ್ದಿದ್ರಿಂದಾಗಿ ಸ್ಥಳದಲ್ಲೇ ಪೊಲೀಸರು ಯಾರ ಈ ರೀತಿಯಾಗಿ ಬೆಂಕಿ ಹಚ್ಚಿದ್ರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಆರ್ಐ ರವಿಕುಮಾರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಒತ್ತುವರಿದಾರರು ಆಗ ಬಂದು ಗಲಾಟೆ ಮಾಡಿದ್ದಾರೆ, ಮಾತಿಗೆ ಮಾತು ಬೆಳೆದಿದೆ. ಇದಕ್ಕಿದ್ದಂತೆ ಅಲ್ಲಿ ಒತ್ತುವರಿದಾರರು ಬೆಂಕಿ ಹಚ್ಚಿದ್ದಾರೆ ಜೆಸಿಬಿ. ತಕ್ಷಣ ಬೆಂಕಿ ಹಚ್ಚಿದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಲದೇವನಹಳ್ಳಿಯಲ್ಲಿ ನಡೆದಿರುವ ಘಟನೆ ಇದು. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು, ಹಾಗಾಗಿ ಆ ಜಾಗವನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಹೋಗಿರ್ತಾರೆ. ಮಾತಿಗೆ ಮಾತು ಒತ್ತುವರಿ ಏನ್ ಮಾಡ್ತಾ ಇದ್ರು ಜೆಸಿಬಿ ಮೂಲಕ, ಅದೇ ಜೆಸಿಬಿಗೆ ಬೆಂಕಿ ಇಟ್ಟಿದ್ದಾರೆ ಒತ್ತುವರಿದಾರರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಬೆಂಕಿ ಇಟ್ಟಿದ್ದಾರೆ ಜೆಸಿಬಿಗೆ. ತಕ್ಷಣ ಅಲ್ಲಿದ್ದಾರೆ ವಶಕ್ಕೆ ಪಡೆದಿದ್ದಾರೆ ಒತ್ತುವರಿದಾರರು. ಯಾರು ಬೆಂಕಿ ಇಟ್ರು ಅವ್ರನ್ನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.